ಗರ್ಭಿಣಿ ಜಾಹ್ನವಿಯ ಆರೈಕೆ ಮಾಡ್ತಿರೋ ಜಯಂತ್ ಕರಾಳ ಮುಖ ಅನಾವರಣ, ಮಗುವನ್ನೇ ಇಲ್ಲವಾಗಿ ಸ್ಥಾನ ಸೈಕೋ. ಲಕ್ಷ್ಮೀ ನಿವಾಸ ಧಾರವಾಹಿಯಲ್ಲಿ ಸೈಕೋ ಜಯಂತ್ನ ಒಂದೊಂದು ಅವತಾರಗಳು ವೀಕ್ಷಕರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದು, ಇದೀಗ ಜಾಹ್ನವಿಯ ತಾಯ್ತನವನ್ನೇ ಕಿತ್ತುಕೊಳ್ಳಲು ಹೊರಟಿದ್ದಾನೆ ಜಯಂತ್. ದಿನದಿಂದ ದಿನಕ್ಕೆ ಇಂಟ್ರೆಸ್ಟಿಂಗ್ ಎಪಿಸೋಡ್ ಮೂಲಕ ವೀಕ್ಷಕರನ್ನು ಸೆಳೆಯುವಲ್ಲಿ ಈ ಧಾರವಾಹಿ ಯಶಸ್ವಿಯಾಗಿದೆ. ಸದ್ಯ ಜಾಹ್ನವಿ ತಾಯಿಯಾಗೋ ಸಂಭ್ರಮದಲ್ಲಿದ್ದಾಳೆ, ಮನೆಯಲ್ಲಿ ಹಬ್ಬದ ವಾತಾವರಣ ಮೂಡಿದೆ. ಇನ್ನು ಜಯಂತ್ ಅಂತೂ ತಂದೆಯಾಗೋ ಸಂಭ್ರಮದಲ್ಲಿ ಮುಂದಿನ ಚಿನ್ನಮರಿಗೆ ಮಗುವಿನಂತೆ ಆರೈಕೆ ಮಾಡ್ತಿದ್ದಾನೆ. ಆಕೆಗೆ ಬೇಕಾದ್ದನ್ನೆಲ್ಲ ಆಕೆಯ ಮುಂದೆ ಇಡುತ್ತಾ, ಆಕೆಗೆ ತಿಂಡಿ ಹಾಲು ಹಣ್ಣುಗಳನ್ನು ನೀಡ್ತಾ, ಆಕೆಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತಿದ್ದಾನೆ. ಜೊತೆಗೆ ಆಫೀಸ್ ಕೆಲಸ ಕೂಡ ಬಿಟ್ಟು ತನ್ನ ಹೆಂಡತಿ ಆರೈಕೆಗೆ ನಿಂತಿದ್ದಾನೆ. ನನ್ನಿಂದಾಗಿ ಗಂಡನ ಕೆಲಸಕ್ಕೆ ಅಡ್ಡಿಯಾಗೋದು ಬೇಡ ಅಂತ ಗಂಡನಿಗೆ ಆಫೀಸ್ಗೆ ಹೋಗೋದಕ್ಕೆ ಹೇಳಿ ಯಾರಾದರೂ ಕೇರ್ಟೇಕರನ್ನು ನೇಮಿಸಿಕೊಳ್ಳೋದಕ್ಕೆ ಹೇಳ್ತಾಳೆ ಜಾನು. ಆದರೆ ತಮ್ಮ ನಡುವೆ ಬೇರೆ ಯಾವ ವ್ಯಕ್ತಿಯೂ ಬರೋದಕ್ಕೆ ಇಷ್ಟಪಡದ ಜಯಂತ್ ಅದಕ್ಕೆ ಒಪ್ಪೋದೇ ಇಲ್ಲ. ನಮ್ಮಿಬ್ಬರ ನಡುವೆ ಬೇರೆ ಯಾರೂ ಕೂಡ ಬರಬಾರ್ದು ಅಂತ ಖಡಾಖಂಡಿತವಾಗಿ ಹೇಳ್ತಾನೆ ಜಯಂತ್. ಒಟ್ಟಿನಲ್ಲಿ ತನ್ನ ಗಂಡನಲ್ಲಿ ಆದ ಬದಲಾವಣೆ, ಗಂಡ ತನ್ನ ಮೇಲೆ ತೋರಿಸ್ತಿರುವ ಪ್ರೀತಿ ಎಲ್ಲ ನೋಡಿ ಸಂಭ್ರಮಿಸ್ತಿರುವ ಜಾಹ್ನವಿ, ಇನ್ನಾದರೂ ನನ್ನ ಗಂಡ ಹೀಗೆ ಇರಲಿ, ಯಾವಾಗಲೂ ಅವರು ಖುಷಿ ಖುಷಿಯಾಗಿರಲಿ, ನಮ್ಮ ಪ್ರೀತಿಯಲ್ಲಿ ಅವರ ಹಳೆ ನೆನಪುಗಳು ಕಳೆದು ಹೋದರೆ ಸಾಕು ಎನ್ನುವ ಯೋಚನೆಯಲ್ಲಿರ್ತಾಳೆ ಜಾಹ್ನವಿ. ಇಷ್ಟೆಲ್ಲ ಸಂಭ್ರಮದ ನಡುವೆ ಜಾಹ್ನವಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಕಾದಿದೆ. ಅದೇನೆಂದರೆ ಜಾಹ್ನವಿ ಮತ್ತು ಜಯಂತ್ ಜೊತೆಯಾಗಿ ಮಲಗುವಾಗ ಜಯಂತ್ ಜಾಹ್ನವಿ ಹೊಟ್ಟೆ ಮೇಲೆ ಕೈ ಇಡ್ತಾನೆ. ಸಡನ್ ಆಗಿ ಮಗು ಇದೆ ಅನ್ನೋದು ನೆನಪಾಗಿ ಕೈ ಹಿಂದಕ್ಕೆ ತೆಗಿತಾನೆ. ಮಗು ಇದೆ ಅಲ್ವಾ, ಹಾಗೆ ಮಗುವಿಗೆ ತೊಂದರೆ ಆಗಬಾರ್ದು ಅಂತ ಕೈ ತೆಗೆದಿರೋದಾಗಿ ಹೇಳ್ತಾನೆ. ಅದಕ್ಕೆ ಜಾಹ್ನವಿ ಹಾಗೇನೂ ಇಲ್ಲ, ಮಗುವಿನ ಬೆಳೆದೇ ಇಲ್ಲ ಅಂತಾಳೆ. ಇವಾಗ ಯೋಚನೆಗೆ ಇಳಿಯುವ ಜಯಂತ್, ನಮ್ಮಿಬ್ಬರ ನಡುವೆ ಮೂರನೇ ವ್ಯಕ್ತಿ ಬರಬಾರ್ದು ಅಂತಾನೆ ಅಂದ್ಕೊಂಡಿರೋದು. ಇದೀಗ ಮಗು ಬಂದರೆ ಅದು ಮೂರನೇ ವ್ಯಕ್ತಿನೇ ತಾನೇ, ಇದರಿಂದ ನಮ್ಮ ಸಂಬಂಧದಲ್ಲಿ ಬಿರುಕು ಉಂಟಾಗುತ್ತೆ ಎನ್ನುತ್ತಾನೆ ಜಯಂತ್. ಅಷ್ಟೇ ಅಲ್ಲ, ಮಗುವಾದ ಬಳಿಕ ಜಾಹ್ನು ಮಗುವಿನ ಕಡೆಗೆ ಹೆಚ್ಚಿನ ಗಮನ ನೀಡ್ತಾಳೆ, ಇದರಿಂದ ನನ್ನ ಬಗ್ಗೆ ಕೇರ್ ಕಡಿಮೆ ಆಗುತ್ತೆ, ಚಿನ್ನುವರಿ ಮಗುವಿನ ಜೊತೆ ಇರುವಾಗ ನನಗೆ ಸಮಯ ಕೊಡೋದಕ್ಕೂ ಸಾಧ್ಯ ಇಲ್ಲ ಎನ್ನುವ ಯೋಚನೆ ಜಯಂತ್ಗೆ ಬಂದು ಮಗುವನ್ನು ತೆಗೆಸಿಬಿಡುವ ಬಗ್ಗೆ ಮಾತನಾಡ್ತಿದ್ದಾನೆ. ಜಾಹ್ನವಿ ಹಾಗೇನೂ ಆಗಲ್ಲ, ನೀವೇ ನನ್ನ ಮೊದಲು ಮಗು ಅಂತ ಅಂದ್ರೂ ಅದನ್ನು ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ ಜಯಂತ್. ಹಾಗಾದರೆ ಜಯಂತ್ ಮುಂದಿನ ಯೋಚನೆ ಜಾಹ್ನವಿಯ ಗರ್ಭಪಾತ. ಇಂಥ ಸೈಕೋ ಇದ್ರೆ ಮುಂದೆ ಮಗುವಿಗೆ ಒಂದಲ್ಲ ಒಂದು ಅಪಾಯ ಉಂಟಾದರೂ ಅದರಲ್ಲಿ ಸಂಶಯನೇ ಇಲ್ಲ. ಹಾಗಾಗಿ ಮುಂದೇನೂ ಅಪಘಾತ ಕಾದಿದೆ ಅನ್ನೋದನ್ನು ಕಾದು ನೋಡಬೇಕು.